हेलो नमस्कार, ನನ್ನ ಹೆಸರು ಮೊಹಮ್ಮದ್ ಯಾನಿಫ್ ಮೈಸೂರು. ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷನಾಗಿದ್ದೀನಿ ಮತ್ತು ರಾಜ್ಯ ಮಾಧ್ಯಮ ಪ್ರಮುಖರು ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದು ಇವಾಗ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಒಂದು ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರಲ್ಲಿ ಕಾಂಗ್ರೆಸ್ ಮತ 62,268 ಮತಗಳು ಬಂದಿದೆ ಕಾಂಗ್ರೆಸ್ಗೆ ಲಾಸ್ಟ್ ಟೈಮು. ಈಗ ಬಿ ಜೆ ಪಿಗೆ 44,141. ಯಾಕೆ ಬಿ ಜೆ ಪಿಗೆ ಅಂತ ಹೇಳ್ತಾ ಇದ್ದೀನಿ ಅಂತ ನಾನು ಮುಂದೆ ಮಾತಾಡ್ತಾ ಹೇಳ್ತೀನಿ. ಅದರಲ್ಲಿ ಎಸ್ ಡಿ ಬಿ ಐಗೆ ಬಂದಿರೋದು 33,284 ಮತಗಳು, ಜೆ ಡಿ ಎಸ್ಗೆ 14,709 ಮತ ಬಂದಿದೆ. ಆಮೇಲೆ ಅದಾದಮೇಲೆ 3,000-4,000 ಇದ್ರ ಪಕ್ಷೇತರವರಿಗೆ ಅವ್ರಿಗೆಲ್ಲ ಬಂದಿದೆ ಮತಗಳು. ಟೋಟಲ್ ಮತ ಬಂದು 1.3 ಲಕ್ಷ ಮತ ಚಲಾವಣೆ ಆಗಿದೆ. ಲಾಸ್ಟ್ 4 ಇಯರ್ಸ್ ಬ್ಯಾಕ್ ಏನು ವಿಧಾನಸಭಾ ಎಲೆಕ್ಷನ್ ನಡೀತು ಆ ಟೈಮಲ್ಲಿ ಇಷ್ಟು ಮತಗಳು ಬಂದಿದೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸ್ವಲ್ಪ ಪೈಪೋಟಿ ಇದೆ ತುಂಬ ಚೆನ್ನಾಗಿ. ಬಟ್ ಇಲ್ಲಿ ಕಾಂಗ್ರೆಸ್ ಯಾವಾಗಲೂ ಶತಾಯಗತಾಯ ಕಾಂಗ್ರೆಸ್ಸೇ ಗೆದ್ಕೊಂಬಂದಿದೆ. ಎರಡು ತಲೆಮಾರು ಏನು ಅವ್ರ ತಂದೆ ಮಗ ಇರ್ಬೋದು, ಅವ್ರ ಎರಡು ತಲೆಮಾರಿಂದಲೂ ಕಾಂಗ್ರೆಸ್ಸೇ ನಡ್ಕೊಂಬಂದಿದೆ. ನಾವು ಒಬ್ಬರು ಅಲ್ಪಸಂಖ್ಯಾತರಾಗಿದ್ದು ಯಾಕೆ ಈ ಕ್ಷೇತ್ರದ ಬಗ್ಗೆ ಇಷ್ಟು ಕುತೂಹಲದಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೊಂದು ಅನುಮಾನ ಇದೆ ಏನಂತಂದರೆ, ಬಿ ಜೆ ಪಿ ಬಂದ್ಬಿಟ್ರೆ ಮುಸಲ್ಮಾನರನ್ನೆಲ್ಲ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ, ಬಿ ಜೆ ಪಿ ಬಂದ್ಬಿಟ್ರೆ ಮುಸಲ್ಮಾನರಿಗೆ ದೇಶದಲ್ಲಿ ಬಾಳೋದಕ್ಕೆ ಅವಕಾಶ ಇಲ್ಲ, ಈ ಥರದ್ದೆಲ್ಲ ಒಂದು ಮಾತುಗಾರಿಕೆ ಒಂದು ನಡೀತಾ ಇತ್ತು. ಬಟ್ ಯಾರನ್ನೂ ಯಾರು ಓಡಿಸೋದಕ್ಕಾಗೋದಿಲ್ಲ, ಯಾರು ಇಲ್ಲಿಂದ ಓಡೋದಕ್ಕೂ ಆಗೋದಿಲ್ಲ. ನಮಗೆ ಏನು ಸಂವಿಧಾನ ಏನು ಹಕ್ಕು ಕೊಟ್ಟಿದೆ ಆ ಹಕ್ಕಲ್ಲಿ ನಾವು ಬಾಳ್ತಾ ಇರೋದು. ಈಗ ನಾನು ಇಲ್ಲಿ ಯಾವ ವಿಷಯ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅನ್ನೋದು ಏನಾಗಿದೆ ಅಂತಂದ್ರೆ ಬಿ ಜೆ ಪಿನ ತೋರಿಸಿ ಜನರನ್ನ ಎದುರಿಸ್ತಾ ಇದ್ದಾರೆ. ನಿಮಗೆ ಬಿ ಜೆ ಪಿ ಬಂದ್ಬಿಟ್ರೆ ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಮನೆ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಒಂದು ಹಕ್ಕುಪತ್ರಗಳನ್ನ 272 ಮನೆದು ಹಕ್ಕುಪತ್ರಗಳನ್ನ ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಲ್ ನಾಗೇಂದ್ರ ಅವರು 272 ಮನೆಗಳದ್ದು ಹಕ್ಕುಪತ್ರಗಳನ್ನ ಜನರಿಗೆ ಹಂಚಿದ್ದಾರೆ. ಆ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ 272 ಮನೆಯ ಹಕ್ಕುಪತ್ರ ಪಡ್ಕೊಂಡಿರೋ ಒಬ್ಬೊಬ್ಬರ ಕಣ್ಣಲ್ಲೂ ಆ ಸಂತೋಷನ ನನ್ನ ಬಾಯಿಗೆ ಹೇಳೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ಅಷ್ಟು ಖುಷಿ ಇತ್ತು ಅವ್ರ ಕಣ್ಣಲ್ಲಿ. ಆ ಖುಷಿ ಅದು ತಗೊಂಡಿರೋರಿಗೆ ಸಾಧ್ಯ, ಯಾಕೆಂದ್ರೆ 30 ವರ್ಷದಿಂದ ಒಬ್ರಿಗೂ ಒಂದು ಮನೆದು ಹಕ್ಕುಪತ್ರ ಸಿಕ್ಕಿರಲಿಲ್ಲ. ಆದರೆ ನಮ್ಮ ನಾಗೇಂದ್ರನವರು ಒಬ್ಬರು ಎಮ್ ಎಲ್ ಎ, ಅವರು ಜನಗಳದ್ದು ಕಷ್ಟ ಗೊತ್ತಿರೋದ್ರಿಂದ ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಬಡವರು ಮನೆ ಬಾಡಿಗೆ ಮನೇಲಿ ಇರಬಾರ್ದು, ಸ್ವಂತ ಮನೇಲಿ ಇರಬೇಕು ಅಂತ ಹೇಳ್ಬಿಟ್ಟು ಆ ಮಂಜುನಾಥ ಪ್ರಮೋದ್ ಏನಿದೆ ಆ ಲೇಔಟ್ ಪೂರ್ತಿ 272 ಮನೆಗಳಿಗೆ ಒಂದೊಂದು ಮನೆಗಳಿಗೂ ಹಕ್ಕುಪತ್ರ ಕೊಡಿಸಿದ್ದಾರೆ. ಅದೇ ಥರ ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳಿಂದ, ಶತಾಯಗತ ಹೇಳಬೇಕು ಅಂದರೆ ಸ್ವಾತಂತ್ರ್ಯ ಬಂದಾಗಲಿಂದ ಕಾಂಗ್ರೆಸ್ಸೇ ಇದೆ ಅಲ್ಲಿ, ಎಷ್ಟು ಜನಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದೀರಾ ನೀವು, ಎಷ್ಟು ಜನಗಳಿಗೆ ಸ್ವಂತ ಮನೆ ಅಂತ ಮಾಡಿಕೊಟ್ಟಿದ್ದೀರಾ, ಎಷ್ಟು ಸಮುದಾಯ ಭವನಗಳನ್ನ ಕಟ್ಟಿದ್ದೀರಾ. ಒಂದು ಹೆಣ್ಣುಮಕ್ಳು ಮದುವೆ ಮಾಡಬೇಕು ಅಂತಂದರೆ ಅಲ್ಲಿ ಎಷ್ಟು ಸಮುದಾಯ ಭವನಗಳಿದ್ದಾವೆ. ಒಂದು ಯತಿಮ್ ಮಗಳು, ಇವತ್ತು ಕೊರೋನಾ ಬಂದು ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಎಷ್ಟು ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗ್ತಾ ಇದೆ ಅಲ್ಲಿ. ಇವತ್ತೊಂದು ಮಗುಗೆ ನಾವೇನಾದರೂ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಬೇಕು, ಫ್ರೀ ಎಜುಕೇಷನ್ ಅಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಬೇಕು. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಷ್ಟು ಮುಸಲ್ಮಾನರೇ ಅಧಿಕವಾಗಿರುವಂಥ ಸ್ಕೂಲ್ಗಳಲ್ಲಿ ಅಲ್ಲಿ ಎಷ್ಟು ಮಕ್ಕಳಿಗೆ ಇವತ್ತು ನಾವು ಅಂದರೆ ತಂದೆ ಇಲ್ಲ ತಾಯಿ ಇಲ್ಲ, ಒಂದು ಸ್ಕೂಲ್ದು ಅಡ್ಮಿಷನ್ಗಳು ನಡೀತಾ ಇದೆ. ನಾವು ಅಲ್ಲಿ ಹೋಗಿ ನೋಡಿದ್ರೆ ಏನಾಯ್ತಮ್ಮ ಅಂತ ಕೇಳಿದ್ರೆ ಮಗುದು ತಂದೆ ಕೊರೋನಾದಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಆಸೆ ಇರಲ್ವಾ ನಮ್ಮ ಮಗುನ ಓದಿಸ್ಬೇಕು ಅಂತ ಆಸೆ ಇರಲ್ವಾ, ಆ ಮಗುಗೆ ಯಾರು ದಿಕ್ಕೇ ಅಲ್ಲ. ನಾವಿವತ್ತು ಇಷ್ಟೆಲ್ಲ ಜನ ಇದ್ದೀವಿ, ನಮ್ಮ ಫಮ್ಮಲ್ಲಿ ಇಷ್ಟೆಲ್ಲ ಜನ ಲೀಡರ್ಗಳಿದ್ದೀವಿ, ಎಲ್ಲ ಇದೆ. ನಮ್ಮ ಒಂದು ನಮ್ಮದೇ ಆದ ಒಂದು ಕ್ಷೇತ್ರ ಏನು ಮುಸಲ್ಮಾನರೇ ನಾವೆಲ್ಲ ಇರೋಂಥ ಕ್ಷೇತ್ರದಲ್ಲಿ ಒಂದು ಆ ಥರದ್ದು ಮಕ್ಕಳುಗಳಿಗೆ ಮುಂದೆ ದಿಕ್ಕೇನು, ನಮ್ಮ ವಕ್ಫ್ ಬೋರ್ಡಿಂದ ಅದು ಆ ಥರ ಮಕ್ಕಳುಗಳಿಗೆ ಏನಾದರೂ ವಿಶೇಷವಾದ ಸವಲತ್ತು ಇದೆಯಾ, ಆ ಥರದ್ದು ಏನಾದರೂ ವಿಧವೆಯರಿಗೆ ಏನಾದರೂ ಮಾಸಾಸನ ಏನಾದರೂ ಕೊಡ್ತಾ ಇದ್ರೆ ತಿಂಗಳು ತಿಂಗಳು ಮಾಸಾಸನ. ಯಾಕೆ ಇವ ಮಾತು ಹೇಳ್ತಾ ಇದ್ದೀನಿ, ವಕ್ಫ್ ಬೋರ್ಡಲ್ಲಿ ಎಷ್ಟೋ ಲಕ್ಷ ಕೋಟಿ ದುಡ್ಡು ಇವತ್ತಿಗೂ ಬಿದ್ದಿದೆ, ಇವತ್ತು ವೇಸ್ಟ್ ಆಗಿ ಬಿದ್ದಿದೆ ಆ ದುಡ್ಡು, ವೇಸ್ಟ್ ಆಗಿ ಅಂತಲೇ ಒತ್ತಿ ಹೇಳ್ತಾ ಇದ್ದೀನಿ. ಏನಾದರೂ ಅಕಸ್ಮಾತ್ ನಮಗೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿದ ಏನಾದರೂ ಒಬ್ಬ ಕ್ಯಾಂಡಿಡೇಟ್ ಬಂದರೆ ನಾವು ಯಾವ ಥರ ಕೇಳ್ತಿದ್ದು ಅವ್ರಿಗೆ, ನಾವು ಯಾವ ಥರ ಪ್ರಶ್ನೆ ಮಾಡ್ತಿದ್ದು ಅವ್ರಿಗೆ. ಇವತ್ತಿರೋ ಶಾಸಕರ ಹತ್ರ ನಾವು ಯಾಕೆ ಕೇಳ್ತಾ ಇಲ್ಲ, ಇವತ್ತಿರೋ ಶಾಸಕರು ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಇವಾಗ ಅವರು ಜನಗಳು ನಾನು ಇಲ್ಲಲ್ಲ ಅಂತಾರೆ ಪಾಪ, ಅವ್ರ ಕಡೆಯವರೆಲ್ಲ ನಿಂತ್ಕೊಳ್ಳಿ ಅಂತಾರೆ, ಮನೆ ಮೇಲಿಂದ ಒಬ್ಬ ಬೆಳಕ್ ಹೋಗ್ತಾನೆ, ಏನೇನೋ ಹಾಕೊಳಕ್ ಹೋಗ್ತಾರೆ, ಏನಿದೆ ಏನು ನಡೀತಾ ಇದೆ ಹೈ ಡ್ರಾಮಾ ಅಂತ ಮೀಡಿಯಾದವರೇ ಹೇಳ್ತಾ ಇದ್ದಾರೆ. ಹೈ ಡ್ರಾಮಾ ನಡೀತಾ ಇದೆ, ಹೈ ಡ್ರಾಮಾ ನಡೀತಾ ಇದೆ ಅಂತ ನಾವು ಹೇಳ್ತಾ ಇರೋದಲ್ಲ, ಮೀಡಿಯಾದವರು ಹೇಳ್ತಾ ಇದ್ದಾರೆ ಹೈ ಡ್ರಾಮಾ ನಡೀತಾ ಇದೆ ಅಂತ. ಯಾವ ಉದ್ದೇಶಕ್ಕಾಗಿ ನೀವು ಇನ್ನೊಂದು ಸಲ ನಿಲ್ತಾ ಇದ್ದೀರಾ? ನಾನು ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು ಅಂತ ಇನ್ನೊಂದು ಸಲ ನಿಲ್ತಾ ಇದ್ದೀರಾ? ಇಲ್ಲ ನಾನು ಇಂಥದ್ದು ಒಂದು ಕೆಲಸ ಶುರು ಮಾಡಿದ್ದೀನಿ, ಅರ್ಧದಲ್ಲಿ ನಿಂತೋಗ್ಬಿಟ್ಟಿದೆ, ನನಗೆ ಇನ್ನೊಂದು 5 ವರ್ಷ ಅವಕಾಶ ಕೊಡಿ, ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ, ಏನು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀರಾ, ಇಲ್ಲ ಮೆಡಿಕಲ್ ಕಾಲೇಜಿಗೆ ಮಾಡ್ತಾ ಇದ್ದೀರಾ, ಇಲ್ಲ ಅದರ ಸಮುದಾಯ ಭವನಗಳನ್ನ ಮಾಡ್ತಾ ಇದ್ದೀರಾ, ಇಲ್ಲ ಒಂದು 1,000 ಮನೆಗಳದ್ದು ಹಕ್ಕುಪತ್ರ ಏನಾದರೂ ರೆಡಿ ಮಾಡಿಸಿದ್ರೆ ಹಂಚಬೇಕು ಅಂತ ಏನಾದರೂ ಇದ್ದೀರಾ? ಯಾವ ಎಷ್ಟು EWS ಮನೆಗಳು ಖಾಲಿ ಬಿದ್ದಿದ್ದಾವೆ, ಆ ಮನೆಗಳನ್ನ ಬಾಡಿಗೆ ಬಿಟ್ಕೊಂಡು ಬಾಡಿಗೆ ತಿಂತಾ ಇದ್ದಾರೆ? ಗೌರ್ಮೆಂಟ್ ಮನೆಗಳನ್ನ ಬಾಡಿಗೆ ಬಿಟ್ಕೊಂಡು ಬಾಡಿಗೆ ತಿಂತಾವ್ರವರು ಅಲ್ಲಿ ಬಂದರೆ ಅವ್ರ ಹೆಸರಲ್ಲಿ ಒಂದು ಲೇಔಟೇ ಮಾಡಿಬಿಟ್ಟಿದ್ದಾರೆ ಅವರು. ಅಲ್ಲಿ ಯಾವುದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರುತ್ತೆ ಅದು, ಅಲ್ಲಿ 1,161 ಮನೆಗಳನ್ನ ಬಾಡಿಗೆ ಬಿಟ್ಬಿಟ್ಟು ಬಾಡಿಗೆ ತಿಂತಾ ಇದ್ದಾರೆ. ಮೊನ್ನೆ ಮೊನ್ನೆ ಆಟೋ ಡ್ರೈವರ್ ಅಂತೆ, ಅವನು ಗೂಡ್ಸ್ ಆಟೋ ಓಡಿಸ್ಕೊಂಡಿದ್ದವನಂತೆ, ಇವತ್ತು ಆಡಿ ಕಾರಲ್ಲಿ ಓಡಾಡ್ತಾ ಇದ್ದಾನೆ.
ಯಾರ ದುಡ್ಡು ಯಾರ ಅಪ್ಪನ ಮನೆ ದುಡ್ಡಿದ್ರು ಸರ್ಕಾರ ಏನೋ ಇವ್ರಿಗೆ ಲೀಸ್ ಕೊಟ್ಬಿಟ್ಟಿದ ಸರ್ಕಾರದ ಮನೆಗಳನ್ನೆಲ್ಲ ಇವ್ರಿಗೇನಾದ್ರು ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಯಾರು ಅಧಿಕಾರಿಗಳು ಯಾರು ಇಲ್ವಾ ಕೇಳಕ್ಕೆ ಯಾರು ಅಧಿಕಾರಿಗಳಿಗೆ ಏನು ನಾಲಿಗೆ ಇಲ್ವಾ ಏನಾದರೂ ಆಗ್ಬಿಟ್ಟಿದೆಯಾ ನಾಲಿಗೆಗೆ ನಮ್ಮ ಜನಗಳಿಗೆ ಅಭಿವೃದ್ಧಿ ಅಂದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ರಸ್ತೆ ಚರಂಡಿ ಬೀದಿ ದೀಪ ಇದಿಷ್ಟೇ ಅಲ್ಲ ಅಭಿವೃದ್ಧಿ ಅಂತ ಹೇಳಿದ್ರೆ ಮೊದಲು ನಾವು ಕ್ಲಿಯರ್ ಆಗಿರಬೇಕು ನಮ್ಗೇನು ಬೇಕು ನಮ್ಗೇನು ಆಗಬೇಕು ಅದರಿಂದ ಏನು ಸಿಗಬೇಕು ಅನ್ನೋದನ್ನ ನಮಗೆ ಫಸ್ಟ್ ಕ್ಲಿಯರ್ ಆಗಿರಬೇಕು ನಾವು ಅಭಿವೃದ್ಧಿ ಅಂತ ಹೇಳಿದ್ರೆ ಫಸ್ಟ್ ಶಿಕ್ಷಣ ಸಿಗಬೇಕು ಪ್ರತಿಯೊಬ್ಬನಿಗೂ ಒಂದು ಎಜುಕೇಷನ್ ಇರಬೇಕು ನಾವಿವತ್ತು ಚೆನ್ನಾಗಿ ಓದಿದ್ರೆ ಮುಂದೆ ನಮ್ಮ ಫ್ಯೂಚರ್ ನಮ್ಮ ಮಕ್ಕಳು ಫ್ಯೂಚರ್ ನಮ್ಮ ಜೊತೆ ಅಕ್ಕಪಕ್ಕದಲ್ಲಿರೋರು ನಮ್ಮ ಫ್ಯಾಮಿಲಿದು ಫ್ಯೂಚರ್ಗಳು ಚೆನ್ನಾಗಿರುತ್ತವೆ ಒಂದು ಶಿಕ್ಷಣ ಇವತ್ತು ನರಸಿಂಹರಾಜ ಕ್ಷೇತ್ರ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು 70% ಎಜುಕೇಷನ್ನ ತಗೊಳ್ದಿರೋಂಥ ಒಂದು ಸ್ಥಿತಿಯಲ್ಲಿರುವಂಥ ಹುಡುಗರುಗಳಿರೋದು ಯಾಕೆಂದರೆ ಹೈಯೆಸ್ಟು ಬಂದು ಬಡತನ ಮೊದಲನೇದಾಗಿ ಮನೆಯಲ್ಲಿ ಬಡತನ ಜಾಸ್ತಿ ಯಾ ಒಂದು 10/10 / 10/20 ಒಂದು ಮನೆಯೊಳಗೆ ಒಂದು ಎರಡೆರಡು ಫ್ಯಾಮಿಲಿ ಮೂರು ಫ್ಯಾಮಿಲಿಗಳೆಲ್ಲ ಇರ್ತವೆ ಒಂದ್ಸಲ ಮಳೆ ಬಂತು ಅಂತಂದರೆ ಇಡೀ ಮೋರಿ ನೀರಲ್ಲ ಮನೆಯೊಳಗೆ ಇಂಥ ಪರಿಸ್ಥಿತಿಯಲ್ಲಿ ಇರೋಂಥವ್ರಿಗೆ ಮೊದಲು ನಾವು ಕೊಡಬೇಕಾಗಿರೋದೇನಂದರೆ ಶಿಕ್ಷಣ ಮತ್ತು ಒಂದು ಹೆಲ್ತ್ ಹೆಲ್ತ್ಗೆ ಏನಾದರೂ ಸಂಬಂಧಪಟ್ಟಾಗಿ ಅವ್ರಿಗೆ ಒಂದು ಹೆಲ್ತ್ ಕಾರ್ಡ್ ಥರ ಏನಾದರೂ ಮಾಡಿಕೊಡ್ಬೇಕು ಯಾಕೆಂದರೆ ಇವತ್ತು KR Hospital ಒಂದು ನರಸಿಂಹರಾಜ ಕ್ಷೇತ್ರಕ್ಕೆ ಸೇರಲ್ಲ ಅದು ಚಾಮರಾಜ ಕ್ಷೇತ್ರ ಸೇರುತ್ತೆ ನೀವು ಅಲ್ಲಿ ಬಂದು KR Hospitalಲ್ಲಿ ಒಂದು ದಿವಸ ನೋಡಿ ಬೆಳಗ್ಗೆಯಿಂದ ಸಂಜೆ ತನಕ ನೋಡಿ ಹೈಯೆಸ್ಟು ಬಂದು ಅಲ್ಲಿ ಸೇರ್ಕೊಳ್ಳೋಂಥವರೆಲ್ಲ ನರಸಿಂಹರಾಜ ಕ್ಷೇತ್ರದ ಹೆಣ್ಮಕ್ಳುಗಳು ಪಾಪ ಗರ್ಭಿಣಿಯರು ಮತ್ತು ತುಂಬ ತೊಂದರೆಯಲ್ಲಿ ಇರೋಂಥವರೆಲ್ಲ ನರಸಿಂಹರಾಜ ಕ್ಷೇತ್ರದಲ್ಲಿ ಇರೋಂಥವರೆಲ್ಲ ಅಲ್ಲಿ ಬಂದು ತೋರಿಸ್ತಾ ಇದ್ದಾರೆ ಇಲ್ಲಿ ಎಷ್ಟು ಹಾಸ್ಪಿಟಲ್ ಇದೆ ಇಲ್ಲಿ ಎಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ ದಯವಿಟ್ಟು ಇದನ್ನೆಲ್ಲ ಯೋಚನೆ ಮಾಡಿ ನೀವು ಮತದಾರ ಏನು ಮತದಾರ ಇದ್ದಾರೆ ಅವರು ಕಾಂಗ್ರೆಸ್ಸು BJP JDSU ಇದೆಲ್ಲ ಬಿಟ್ಬಿಡಿ ನೀವು ನಿಮಗೆ ಈ ಥರ ಅಭಿವೃದ್ಧಿಗಳ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯ ಅಂಥವ್ರಿಗೆ ನಾವು ಕ್ಷೇತ್ರವನ್ನು ಕೊಡಬೇಕು ಈಗ ನಾನು ಎದೆ ತಟ್ಕೊಂಡು ಹೇಳ್ಬೋದು ಇವತ್ತು ನಮ್ಮ ನಾಗೇಂದ್ರ ಅವರಾಗಿರ್ಬೋದು ನಮ್ಮ ರಾಮದಾಸ್ ಸಾಹೇಬರಾಗಿರ್ಬೋದು ಪ್ರತಿಯೊಬ್ಬರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅದು ನಾವು ಹೇಳೋಕ್ಕಾಗಲ್ಲ ಅಷ್ಟು ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಅವ್ರ ಪರವಾಗಿ ನಾವು ನಿಂತಿದ್ದೀವಿ ನಾವು ಓಪನಾಗಿ ಕೆಲಸ ಮಾಡ್ತಾಯಿದ್ದೀವಿ ಅವ್ರಿಗೆ ಹೇಳ್ತಾಯಿದ್ದೀವಿ ಓಪನಾಗಿ ಹೇಳ್ತಾಯಿದ್ದೀವಿ ನಾವು ನೀವು ಮಾಡ್ತಾಯಿದ್ದೀರಾ ಮಾಡೋಣ ಒಳ್ಳೆ ಕೆಲಸ ಅವರು ಕೂಡ ಎಲ್ಲೂ ದುಷ್ಟಕ್ಕೆ ಮಾತಾಡಿಲ್ಲ ಅವ್ರು ಎಲ್ಲೂ ಕೂಡ ಯಾರನ್ನೂ ಬಿಟ್ಕೊಟ್ಟಿಲ್ಲ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆಗೂ ಕೆಲಸ ಮಾಡಿಕೊಂಡು ಮೊನ್ನೆ ರೀ ವೇದಿಕೆ ಮೇಲೆ 272 ಜನಕ್ಕೆ ಕೊಡಬೇಕಾದ್ರೆ ಅಲ್ಲಿ ಒಂದೊಂದು ಹೆಂಗಸದು ಮುಖ ನೋಡಿದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ನಾನು ಈಗ ತೋರಿಸ್ತೀನಿ ನೋಡಿ ಅದು ಎಷ್ಟು ಅವ್ರಿಗೆ 30 ವರ್ಷದಿಂದ ಒಂದು ಕೊಟ್ಟಿಲ್ಲ ಏನನ್ನು ಒಂದು ಮನೆಯದು ಹಕ್ಕುಪತ್ರ ಯಾರಿಗೂ ಕೊಟ್ಟಿರಲಿಲ್ಲ ಇವತ್ತು ಯಾವ ಕ್ಷೇತ್ರದಲ್ಲೂ ಅನಿಸ್ತಾ ಇಲ್ಲ ಯಾವ ಮುಸ್ಲಿಮ್ ರಕ್ಷ ನಮಗೆ ಬೀದಿಲಿ ನಿಂತ್ಕೊಂಡು 1,000 / 2,000 ಕೊಟ್ಟಿದ ತಕ್ಷಣ ಖುಷಿಯಾಗಿ ಕೊಡ್ತಾ ಇದ್ದೀವಿ ನಾವು 1,000 / 2,000 ಇಡೀ ಜೀವನ ಕಳೆದು ಬಿಡ್ತಾ ಇದ್ದೀವ ನಾವು ಒಂದು ಸ್ವಂತ ಮನೆ ಇದ್ರೆ ಎಷ್ಟು ಒಂದು ಗುಡಿಸ್ಲಿರಲಿ ಬಿಡ್ರಿ ಸ್ವಂತ ಅಂತ ಇರಲಿ ಕಣ್ರಿ ಒಂದು ಗುಡಿಸ್ಲು ಒಂದು ಹಕ್ಕುಪತ್ರ ಇರಬೇಕು ನಮ್ದು ಅಂತ ಹಕ್ಕುಪತ್ರ ಯಾವಾಗ ಬರ್ತಾನೋ ಯಾವಾಗ ಬುಲ್ಡೋಸರ್ ತಗೊಂಡು ಹೊಡೆದಾಗ್ತಾರೋ ಯಾವಾಗ ಮೂಡಾದವ್ರು ಬರ್ತಾರೋ ಯಾವಾಗ ಕಾರ್ಪೊರೇಷನ್ ಅವ್ರು ಬರ್ತಾರೋ ಅಂತ ಎದುರ್ಕೊಂಡು ಮಾಡ್ತಾ ಇರೋದು ಇವತ್ತು ಜನಗಳಲ್ಲಿ ಅವ್ರು ಇರೋ ಮನೆಗಳಿಗೆ ಹಕ್ಕುಪತ್ರ ಕೊಟ್ಬಿಡಿ ನೀವು ಅವ್ರು ಯಾರಿದ್ದಾರೆ ಆ ಮನೆಗಳದ್ದು ಹಕ್ಕುಪತ್ರ ಹಂಚ್ಬಿಡಿ ಅಲ್ಲಿರ್ತಾರೆ 30 ವರ್ಷದಿಂದ 50 ವರ್ಷದಿಂದ ಅಲ್ಲೇ ಬದುಕ್ತಾ ಇದ್ದಾರೆ ಪಾಪ ಮಟನ್ ಅಂಗಡಿ ಚಿಕನ್ ಅಂಗಡಿ ಏನೇನೋ ಜೀವನ ಮಾಡ್ಕೊಂಡು ಬಾಳ್ತಾರೆ ಅವ್ರಿಗೆ ಮನೆ ಬಾಡಿಗೆ ಕಟ್ಟಕ್ಕಾಗ್ತಲ್ಲ ಅತ್ತಂದೆ ಸರ ಬಾಡಿಗೆ ಕಟ್ಟಬೇಕು ಅವರು ಮನೆಗೆ 2-2 ಮಕ್ಕಳು 3-3 ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸದ ನೋಡ್ಬೇಕು ಅಂಥವ್ರಿಗೆ ನೀವು ಒಂದು ಮನೆದು ಅನ್ನೋದ್ರ ಹಕ್ಕುಪತ್ರ ಕೊಟ್ಟರೆ ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾರೆ ಅವರು ಆ ಮನೆ ಬಾಡಿಗೆ ಉಳ್ಕೋತದೆ ಅವರಿಗೆ ದಯಮಾಡಿ ಇದನ್ನೆಲ್ಲ ಯೋಚನೆ ಮಾಡಿ ನೀವು ಮುಂದೆ ಓಟ್ ಮಾಡುವಾಗ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಓಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು